ನಾಗಠಾಣ ಮತಕ್ಷೇತ್ರಕ್ಕೆ ಸರ್ಕಾರ ಅನುದಾನ ನೀಡದೆ ಮಲತಾಯಿ ಧೋರಣೆ ಮಾಡುತ್ತಿದೆ ಎಂದು ನಾಗಠಾಣ ಶಾಸಕ ದೇವಾನಂದ ಚೌಹಾಣ್ ಹೇಳಿದರು. ನಗರದಲ್ಲಿ ಮಾತನಾಡಿದ ಅವರು, ನಾಗಠಾಣ ಕ್ಷೇತ್ರಕ್ಕೆ ಸರ್ಕಾರ ಅನುದಾನ ನೀಡುತ್ತಿಲ್ಲ, ಇದರಿಂದ ಅಭಿವೃದ್ಧಿ ಕೆಲಸಗಳು ಕುಂಠಿತವಾಗುತ್ತಿದೆ. ಅಲ್ಲದೆ ಸಚಿವ ಗೋವಿಂದ ಕಾರಜೋಳ್ ನನ್ನ ಮತಕ್ಷೇತ್ರಕ್ಕೆ ಅನುದಾನ ನೀಡದೆ ತಡೆ ಹಿಡಿದಿದ್ದಾರೆ, ಅದಕ್ಕಾಗಿ ಬರುವ ಬಜೆಟ್ನಲ್ಲಿ ಅನುದಾನ ನೀಡುವಂತೆ ಶಾಸಕ ಚೌಹಾಣ್ ಮನವಿ ಮಾಡಿದರು. ವಿಜಯಪುರ ಜಿಲ್ಲೆಗೆ ಈ ರೀತಿಯಾಗಿರತಕ್ಕಂತ ಕೇಳಿರತಕ್ಕಂತ ಪ್ರಶ್ನೆ ಹಿಮಶಗಬಡ ಹಿಮಲ್ಲಡಬಡ ಬರಗಾಲದೊಳಗೆ ಆದರೂ ಹಾಳಾಗ್ತವೆ, ಇಲ್ಲಿಗೆ ಮಳೆ ಹೆಚ್ಚಿಗಾದರೂ ಹಾಳಾಗ್ತದೆ. ಹೀಗಾಗಿ ವಿಶೇಷವಾಗಿರತಕ್ಕಂತ ರೈತರಿಗೆ ಸಂಬಂಧಪಟ್ಟಿರತಕ್ಕಂತ ವಿಜಯಪುರ ಜಿಲ್ಲೆಗೆ ವಿಶೇಷವಾಗಿ ಪ್ಯಾಕೇಜ್ ಮಾಡ್ರಿ, ಅದನ್ನ ಬಜೆಟ್ ನಲ್ಲಿ ಘೋಷಣೆ ಮಾಡ್ರಿ ಅಂತ ಹೇಳಿ ತಮ್ಮ ಮುಖಾಂತರ ನಾವು ಸರ್ ಇಲ್ಲಿ ಬಿಜಾಪುರ ಜಿಲ್ಲೆಗೆ ತಾರ್ಯತಮ ಪ್ರತಿಯೊಂದರಲ್ಲಿ ಕೂಡ ಉತ್ತರ ಕರ್ನಾಟಕ ನಾವು ತಾರ್ಯತಮದೊಳಗೆ ಬಂದಿದ್ದು. ಈಗಾಗಲೇ ಈ ತಾವು ಕೇಳಿರ್ತಕ್ಕಂಥ ಒಂದು ಪ್ರಶ್ನೆಗೆ ನಾವು ಈಗಾಗಲೇ ಸರ್ಕಾರ ಪತ್ರ ಕೂಡ ನಾವು ಬರೆದಿದ್ದೀವಿ ಸರ್. ಯಾಕಂದರೆ ಇದು ಮಲತಾಯಿ ಧೋರಣೆ ಆಗಬಾರ್ದು ಸರ್. ಯಾಕಂದರೆ ಬಿಜಾಪುರ ಜಿಲ್ಲೆ ಇವತ್ತು ದ್ರಾಕ್ಷಿ ಅಂದರೆ ಇವು ತೋಟ ಭಾಳಷ್ಟು ಮುಂದುವರೆದಿರ್ತಕ್ಕಂಥದ್ದು ಮತ್ತು ಹೊರದೇಶಕ್ಕೆ ರಫ್ತಾಗಿರ್ತಕ್ಕಂಥದ್ದು ನಮ್ಮ ಬೆಳೆಗಳು. ಹೀಗಾಗಿ ಇವತ್ತು ಸರ್ಕಾರ ಏನು ಈಗ ಮಲತಾಯಿ ಧೋರಣೆ ಏನು ತೆಗೆದುಕೊಂಡಿದೆ, ನಾಳೆ ಅಧಿವೇಶನದಲ್ಲಿ ಇದ್ರ ಬಗ್ಗೆ ನಾನು ಒತ್ತಾಯ ಕೂಡ ಮಾಡ್ತೀನಿ.